ಚಂದ್ರಯಾನ ಮಾಡೋ ನಕ್ಷತ್ರ ಕೌಂಟ್ ಮಾಡ್ರಿ. ಆಗೋದಿಲ್ಲ, ವೆರಿ ಡೇಂಜರಸ್ ರೈಟ್. ಆಗೋದಿಲ್ಲ, ಆಗೋದು ಬಹಳ ಅಪಾಯಕಾರಿ ಸಿದ್ಧಾಂತ. ಪ್ರಕೃತಿ ಸಿದ್ಧಾಂತ ಅಂತಂದ್ರೆ ನೇಚರ್ ಏನಿದೆ ಅಲ್ಲ, ಬಹಳ ಅಪಾಯಕಾರಿ ಸಿದ್ಧಾಂತ. ಎನ್ಸಕ್ ಆಗೋದಿಲ್ಲ. ಊಹೆಗೂ ನಿಲಕದ್ದು, ತರ್ಕಕ್ಕೂ ಕೂಡ ನಿಲಕದ್ದು. ಈ ಊಹೆಗೆ ನಿಲಕದ ಜಗತ್ತು, ನಕ್ಷತ್ರ ಎನ್ಸಕ್ ಆಗುವುದಿಲ್ಲ. ಪರಮಾತ್ಮ ಹೆಂಗದಂತ ಜಗದ ಅಗಲ ಇದಾನಂತೆ. ಈ ಜಗತ್ತಿನ ತುಂಬಾ ತುಂಬಿ ತುಳುಕ್ತಾ ಇದ್ದಾನಂತೆ. ಈ ಪರಮಾತ್ಮ ತುಂಬಿ ತುಳುಕ್ತಾ ಇದ್ದಾನಂತೆ. ಈ ಪರಮಾತ್ಮ ಎಲ್ಲೆಲ್ಲಿ ಇದ್ದಾನಂತೆ, ಓತ ಪ್ರೋತವಾಗಿದ್ದಾನಂತೆ. ನೀರಿನಲ್ಲಿ ಇದ್ದಾನೆ, ಅಣುವಿನೊಳಗಿದ್ದಾನೆ, ಮಹತ್ತಿನೊಳಗಿದ್ದಾನೆ, ಕಣ ಕಣದಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲೆಡೆಯೂ ಕೂಡ ಪರಮಾತ್ಮ ತುಂಬಿ ತುಳುಕ್ತಾ ಇದ್ದಾನೆ. ಪರಮಾತ್ಮನನ್ನ ನಾವು ಹುಡುಕ್ಬೇಕಷ್ಟೇ. ಎಲ್ಲರ ಹತ್ರ ದೇವರನ್ನ ನಿಮ್ಮೊಳಗಡೆ, ನಿಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅಂತ ಮಾಡ್ಕೊಳ್ಳಿ. ದೇವರು ನೀವು ಹುಡುಕೊಂಡು ಹೋಗೋದಲ್ಲ, ದೇವರ ನಿಮ್ಮಂತೆ ಅಲ್ಲ. ಆ ದೇವರದಾನಂತ ನೀವು ಮಾತಾಡಕತ್ತೀರಿ, ದೇವರದಾನಂತ ಕೆಲಸ ಮಾಡ್ತೀರಿ, ದೇವರದಾನಂತ ಊಟ ಮಾಡ್ತೀರಿ, ದೇವರದಾನಂತ ನೀರು ಕುಡಿತೀರಿ, ದೇವರದಾನಂತ ನಿದ್ದೆ ಮಾಡ್ತೀರಿ. ಆ ಒಳಗಡೆ ದೇವರ ಇರಲಿಲ್ಲ ಅಂತಂದ್ರೆ ನೀವು ಏನು ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಜಗತ್ತಿನ ಅಗಲ ಕೂಡ ತುಂಬಿದಾನಂತ ಇನ್ನು ಮುಗಿದಾಗಲ್ಲ. ಮುಗಿಲ್ ಎಷ್ಟಾಗಲ್ಲ ಇಲ್ಲಿ ಅಳತೆ ಹಾಕಕ್ಕ. ಈಗ ತಾವಂಶ ಎಷ್ಟು ಕಿಲೋಮೀಟರ್ ಐತೆ ಅಂತ ಹೇಳಿ ಅಳತೆ ಹಾಕ್ಬೇಕು. ಅತ್ತಿನ ಎಷ್ಟು ಕಿಲೋಮೀಟರ್ ಐತೆ ಅಂತ ಅಳತೆ ಹಾಕ್ಬೇಕು. ಬೆಳಗಾವಿ ಎಷ್ಟು ಕಿಲೋಮೀಟರ್ ಐತೆ ಅಂತ ಅಳತೆ ಹಾಕ್ಬೇಕು. ಬೆಂಗಳೂರು ಎಷ್ಟು ಕಿಲೋಮೀಟರ್ ಐತೆ ಅಂತ ಅಳತೆ ಹಾಕ್ಬೇಕು. ಮುಂಬೈ ಎಷ್ಟು ಕಿಲೋಮೀಟರ್ ಐತೆ ಅಳತೆ ಹಾಕ್ಬೇಕು. ಗುಜರಾತ್ ಅಳತೆ ಹಾಕ್ಬೇಕು, ಡೆಲ್ಲಿ ಅಳತೆ ಹಾಕ್ಬೇಕು. ಆದ್ರೆ ಮೇಲಿನ ಆಕಾಶವನ್ನ ಅಳತೆ ಹಾಕಕ್ಕ ಆಗುವುದಿಲ್ಲ. ಇಂಚ್ ಪಟ್ಟಿ ಒಂದು ಹಳೆ ಹಾಕಿನ ಮನೆ ಹಾಕಿದ್ ಏನ್ ಮಾಡಿರತ್ತೆ, ಅಳೆಯಕ್ ಬರೋದಿಲ್ಲ. ಅದಕ್ಕೆ ಮುಗಿಲಗಲ, ಮುಗಿಲ್ ಎಷ್ಟೈತಲ್ಲ ಅದರ ತುಂಬಾ ಓತಪೂರ್ತವಾಗಿ ಪರಮಾತ್ಮ ತುಂಬಿದಾನಂತೆ. ಇನ್ ಹೇಳ್ತು ನಿಮ್ಮಗಲ, ಇದು ಬಹಳ ಇಂಪಾರ್ಟೆಂಟ್. ನಿಮ್ಮಗಲ, ನೀವ್ ಎಷ್ಟಿದ್ದೀರ, ನಿಮ್ಮಟ್ಟದ ಪರಮಾತ್ಮ. ನಾವ್ ಎಷ್ಟದೀವಲ್ಲ ನಮ್ಮಟ್ಟದ, ನಿಮ್ಮಗಲ. ಮುಂದೆ ಹೇಳ್ತಾ ಇದು ಮತ್ತೆ ತರಕಾರಿ ಶಬ್ದ ಹೇಳಿರೋ ಏನಪ್ಪಾ ಅಂತಂದ್ರ, ಈ ಒಂದ್ ವಚನ ಬಿಡಸಾಕಣ ಏಳರಿಂದ ಎಂಟು ದಿನ ಆಗುತ್ತೆ. ಈ ಒಂದು ವಚನ ನಿಮಗೆ ತಿಳಿಸಿ 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 ಹೇಳಾಕನ ಎಂಟು ದಿನ ಬೇಕಾಗತ್ತೀ. ಅಷ್ಟು ದೊಡ್ಡ ವಚನ ಇದು, ಅಷ್ಟು ದೊಡ್ಡ ವಿಷಯದ ಮೇಲೆ ಓದ್ತದ್ದು. ಆದ್ರ ನಮಗ ಈ ಪ್ರವಚನದೊಳಗೆ ಅಷ್ಟೆಲ್ಲ ಹೇಳಿಕ್ ಟೈಮ್ ಇರೋದಿಲ್ಲ. ಅದಕ್ಕಾಗಿ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ನಾವು ಇದನ್ನ ನಿಮಗೆ ತಿಳಿಸ್ತಾ ಇರ್ತೇವೆ. ಇನ್ನ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ. ಪಾತಾಳಲ್ಲಿ ಯಾರು ನೋಡಿರಿ, ಅತ್ತಲ ಸುತ್ತಲ ಸುತ್ತಲ ರಸಾತಲ ಪಾತಾಳ ಲೋಕ ಅಂತೇಳಿ. ಎಷ್ಟು ಲೋಕದವ್ರಿ, ಕೆಳಗೇಳು ಲೋಕ, ಮೇಲೇಳು ಲೋಕ, ಹದಿನಾರು ಲೋಕಗಳ ಅಂತ ಹೇಳ್ತಾರೆ. ಇದ್ಯಾವ್ದು ನಾವು ಅಸ ಮಾಡೋದು, ಇದ್ಯಾವ್ದ್ರಿ, ಇದ್ಯಾವ್ದು ಯಾವ ಲೋಕ್ರಿ, ಎಲ್ಲಿದ್ರಿ? ಭೂಲೋಕ, ಪೃಥ್ವಿ. ಪೃಥ್ವಿ ಒಳಗಡೆ ನೀವಿದ್ದೀರಿ ಏನ್ರಿ? ಪೃಥ್ವಿ ಒಳಗಡೆ ಯಾರ ಮತ್ತೆ ಭೂಲೋಕ?